ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಡಿಸಿ ಗೌರಿಶಂಕರ್ ಅವರು ನಮ್ಮ ಜೊತೆ ಇರುವಂತ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾಗಿರುವಂತಹ ಗೌರಿಶಂಕರ್ ಅವರು ನಮ್ಮ ಜೊತೆ ಇರುವಂಥದ್ದು. ಬನ್ನಿ ಮಾತನಾಡಿಸೋತಾ ಹೋಗೋಣ. ಈಗಾಗಲೇ ನಾವು ನೋಡಿದಂತೆ ನೇಗಿಲುಗಳು ಕಾಸಿನ ಹಾರದ ರೀತಿಯಲ್ಲಿ ಮುಂದಿನ ಏನು ರಥಯಾತ್ರೆಯಲ್ಲಿ ಯಾವೆಲ್ಲ ವಿವಿಧತೆಗಳು ಇರ್ತವೆ ಅಂತ ಕೇಳ್ತಾ ಹೋಗೋಣ ಸರ್. ಯಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ ಮುಂದಿನ ಭಾಗದಲ್ಲಿ? ಇಲ್ಲ, ಅದು ಕಾರ್ಯಕರ್ತರೆಲ್ಲ ಒಟ್ಟಿಗೆ ಸೇರಿಸಿ ಮತ್ತು ವಿಶೇಷವಾಗಿ ಕುಮಾರಣ್ಣನ ಅಭಿಮಾನಿಗಳೇನಿದ್ದಾರೋ ಅವರು ಬೇರೆ ಕ್ಷೇತ್ರದಲ್ಲಿ ಯಾವ ರೀತಿ ಹಾರಗಳು ಹಾಕಿದ್ದಾರೋ ಅದಕ್ಕಿಂತ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು, ಭಾವಿ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರಿಗೆ ಹಾಕಿ ನಾವು ಸ್ವಾಗತ ಕೊಡಬೇಕು, ನಮ್ಮ ಪ್ರೀತಿ ತೋರಿಸ್ಬೇಕು, ಅಭಿಮಾನ ತೋರಿಸ್ಬೇಕು ಅಂತ ಸಿದ್ಧ ಆಗಿರೋಂಥಕ್ಕಂಥದ್ದು ನೀವೇ ಗಮನಿಸ್ತಾ ಇದ್ದೀರಾ. ಇಬ್ಬರಲ್ಲಿ ಒಂದು ಥರ ವಿಶೇಷವಾಗಿ ಪ್ಯಾರಾಗಳು ನಿಮ್ಮ ಮೂಲಕ ವಿಶೇಷವಾಗಿ ಸ್ವಾಗತ ಕೊಟ್ಟಿರೋಂಥದ್ದು, ಮತ್ತು ಈಗ ಮುಂದೆ ಕೂಡ ಈಗ ಕಾಸನಾರಲ್ಲಿ ಕೂಡ ಹಾಕಿರೋಂಥದ್ದು, ಮುಂದೆ ಈ ಕೂಡ ಲಾಳ ಈ ಸಹಜವಾಗಿ ಓರೆಗಳಿಗೆ ಎತ್ತುಗಳಿಗೆಲ್ಲ ಹಿಂದೆ ಓಡಬೇಕಾದಾಗ ಈಗ ಮುಸ್ಲಿಮ್ಸು ಕುದುರೆಗಳಿಗೆ ಮುಸ್ಲಿಮ್ಸು ಲಾಳ ಹೊಡ್ಕೊಡ್ಬೇಕಾಯಿತು. ಹೊಲ ಉಳಕೋ ಇನ್ನೊಂದಕ್ಕೋ ಎತ್ಕೊಂಡು ತೊಗೊಂಡವ್ರು ಓರಿಗಳನ್ನ ಅಂತವೆಲ್ಲ ಯಾವ ರೀತಿ ಸಂದೇಶ ಸಾರುತ್ತೆ ಅಂದರೆ ಹಿಂದೂ ಮುಸ್ಲಿಮ್ಸು ಮತ್ತು ನಾವೆಲ್ಲ ಅಣ್ಣ ತಮ್ಮದಿ ರೀತಿಲಿ ಹೋಗ್ತೀವಿ ಪಂಚರತ್ನ ಯೋಜನೆ ಅಡಿಯಲ್ಲಿ ಅದು ಕೂಡ ಅನ್ನೋವಂಥದ್ದು ಒಂದು ಸಂದೇಶ ಕೊಡೋ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ತಯಾರು ಮಾಡವ್ರೆ. ಸೊ ಇದಾದಮೇಲೆ ಅಲ್ಲಿ ಬೃಹತ್ ಸಭೆ ಇದೆ, ಸಭೆಯಲ್ಲಿ ಭಾಳ ವಿಶೇಷವಾಗಿ ಕುಮಾರಣ್ಣ ಸ್ವಾಗತ ಮಾಡ್ತೀವಿ. ಅಲ್ಲಿ ಭಾಳ ವಿಶೇಷವಾಗಿ ಕಾಯ್ತಾ ಇದ್ದಾರೆ. ಅಲ್ಲಿ ಒಂದು 50,000 ಜನಕ್ಕೆ ಜನ ಸೇರ್ತಾರೆ ರಾತ್ರಿ. ಭಾಳ ವಿಶೇಷವಾದ ಯಲ್ಲಾಪುರದಲ್ಲಿ ಗ್ರಾಮ ವಾಸ್ತವ್ಯ ಮಾಡುವಂಥ ಗ್ರಾಮದಲ್ಲಿ ಸುಮಾರು 50,000 ಹೆಚ್ಚು ಜನ ಸೇರಿ ಒಂದು ಅದ್ಭುತವಾದಂಥ ಸ್ವಾಗತ ಕೊಡ್ಲಿಕ್ಕೆ ತಯಾರು ಮಾಡ್ಕೋತಾರೆ. ಮತ್ತು ಅಲ್ಲಿ ಒಂದು ಇಲ್ಲಿ ಹೇಳೋದಕ್ಕಿಂತ ಅದು ಆ ಕಣ್ ತುಂಬ್ಕೊಳ್ಳುವಂಥ ಕೆಲಸ ಮಾಡೋದು ಸೂಕ್ತ ನನ್ನ ಅಭಿಪ್ರಾಯ. ಸರಿ, ಈಗ ಕುಮಾರಣ್ಣವ್ರು ಈಗಾಗಲೇ ನಿಮಗೆ ಬಂಪರ್ ಆಫರನ್ನು ಕೊಟ್ಟಿರುವಂಥ ಮಂತ್ರಿ ಮಾಡ್ತೀನಿ ಅಂತೇಳಿ ನಿಮ್ಗೆ ಏನನ್ಸುತ್ತೆ? ಅದಕ್ಕೆ ಏನು, ಕುಮಾರಣ್ಣ ಮುಖ್ಯಮಂತ್ರಿ ಅಂದರೆ ನಾವೆಲ್ಲರೂ ಮುಖ್ಯಮಂತ್ರಿ ಇದ್ದಂಗಲ್ವಾ? ಕುಮಾರಣ್ಣ ಸಿ ಎಮ್ ಅಂದರೆ ನಾವೆಲ್ಲರೂ ಸಿ ಎಮ್ ಇದ್ದಂಗೆನೇ ಅಲ್ಲಿ. ಯಾಕಂದರೆ ಬೇರೆ ಮುಖ್ಯಮಂತ್ರಿಗಳಿಗೂ ಕುಮಾರಣ್ಣ ಮುಖ್ಯಮಂತ್ರಿ ಭಾಳ ವ್ಯತ್ಯಾಸ ಇದೆ, ಭಾಳ ವ್ಯತ್ಯಾಸ ಇದೆ. ಹೃದಯವಂತ, ಹೋಗಿ ನೇರವಾಗಿ ಕೂತ್ಕೊಂಡು ಮಾತಾಡಿ ಏನು ಬೇಕಾದ್ರೆ ಮಾಡಿಸ್ಕೋಬೋದು. ಬೇರೆಯವ್ರು ತಗೊಂಡಲ್ಲ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡೋಗ್ಬೇಕು, ಬೇರೆ ಮುಖ್ಯಮಂತ್ರಿಗಳಿರ್ತವ. ನಮ್ಮ ಕುಮಾರಣ್ಣ ತಗಂಗಲ್ಲ, ಓ ಬರುವಾ ಎಮ್ ಎಲ್ ಎನೆಲ್ಲ ಒಬ್ಬ ರೈತ ಕೂಡ, ಸಾಮಾನ್ಯ ರೈತ ಕೂಡ ಹೋಗಿ ಭೇಟಿ ಮಾಡೋಷ್ಟು ಭಾಳ ಹತ್ತಿರವಾಗಿ ಸಿಗುವಂಥ ಮುಖ್ಯಮಂತ್ರಿ ಸನ್ಮಾನ್ಯ ಕುಮಾರಣ್ಣ. ಇವತ್ತು ಜನಸಾಗರವೇ ಹರಿದು ಬಂದಿದೆ ಗ್ರಾಮಾಂತರಕ್ಕೆ. ಅಲ್ಲ, ಭಾಳ ದೊಡ್ಡ ಮಟ್ಟಕ್ಕೆ ನಾದೇ ಇದೆ. ಅದು ಕುಮಾರಣ್ಣ ಬರ್ತಾರಕ್ಕೆ ಅದಕ್ಕೆ ಬದು ಜನಪ್ರಭಾವ. ಕುಮಾರಣ್ಣ ನೋಡಬೇಕು, ಅವ್ರ ಭಾಷಣ ಕೇಳಬೇಕು. ಅದಕ್ಕೋಸ್ಕರ ಇವತ್ತು ಇನ್ನು ಮುಂದೆ ಇದೆ, ಇನ್ನು ಮುಂದೆ ಭಾಳ ವಿಶೇಷವಾಗಿದೆ. ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಆಗ್ತದೆ, ಯಶಸ್ಸು ಮಾಡಿಕೊಟ್ಟಿರತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ ನಾನು. ಆದರೂ ಕೂಡ ಗ್ರಾಮಾಂತರದಲ್ಲಿ ಆಗಿರುವಂಥ ಅಭಿವೃದ್ಧಿಯೇ ಈ ಜನಸಾಗರಕ್ಕೆ ಕಾರಣ ಅಂತ ಹೇಳಿ ಕೊಟ್ಟಂಥ ಅನುದಾನವನ್ನು ಹಿಂಪಡೆದ್ರು ಅನ್ನೋ ಒಂದು ಮಾತಿದೆ. ಹೌದು, ಹಿಂಪಡೆಯುವಂಥ ಕೆಲಸ ಆಯಿತು. ಆ್ಯಕ್ಚುಲಿ ನಾನು ಎಮ್ ಎಲ್ ಎ ಆದಮೇಲೆ ಕುಮಾರಣ್ಣನ ಹತ್ರ ಹೋಗಿ ನಾನು 882 crore ನನಗೆ ಎಲ್ಲ ಒಂದು ಕಡೆ ನೀವು ದುಡ್ಡು ಕೊಡಬೇಕು ಕ್ಷೇತ್ರ ಡೆವಲಪ್ಮೆಂಟ್ಗೆ ಅಂತ ಕೇಳಿದೆ. ಅವತ್ತು ಕುಮಾರಣ್ಣ ರಾಷ್ಟ್ರ ಎಲ್ಲ ನಾನು ರೈತ ಸಾಲ ಮನ್ನಾ ಮಾಡಲೇಬೇಕು ಅನ್ನೋಂಥಷ್ಟು ಭರವಸೆ ಕೊಟ್ಟಿದ್ರು. ಸೊ ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟಕ್ಕೆ ನನ್ನ ಮುಂದಿನ ಗೆಲುವು ಕೂಡ ಅಭಿವೃದ್ಧಿ ಮತ್ತು ಕುಮಾರಣ್ಣನ ಆಶೀರ್ವಾದ, ದೇವೇಗೌಡರ ಆಶೀರ್ವಾದ. ಇದಿಷ್ಟು ಡಿ ಸಿ ಗೌರಿಶಂಕರ್ ಅವರು ಮಾತನಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಹೇಮಂತ್ ಕುಮಾರ್, ಜೆ ಎಸ್ ಪವರ್ ಟಿವಿ, ತುಮಕೂರು.